ಸರ್ ದೇಶದಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆಗಾಗಿ ಮತ್ತು ಆದಂಥ ಏನು ಹೆಣ್ಮಕ್ಕಳು ಇರ್ತಾರೆ ಅವರ ಮೇಲೆ ಇದ್ದಂಥ ಒಂದು ನಮ್ಮ ಸಾಂವಿಧಾನಿಕವಾದಂಥ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ನ್ಯಾಯಾಲಯಗಳು ಫೋರ್ ನೈನ್ ಟೇಟ್ಗೆ ಅಂದರೆ ವರದಕ್ಷಿಣೆ ಕಿರುಕುಳ ಕೇಸನ್ನು ಜಾರಿಗೆ ತಂದರು ಅದರ ಉದ್ದೇಶ ಏನು ಅಂದರೆ ಹಿಂದೆ ಪೂರ್ವಜರು ಹೆಣ್ಮಕ್ಳ ಮೇಲೆ ಭಾಳ ಬಲವಾದಂಥ ಒಂದು ರೀತಿ ಆಕ್ರಮಣ ಮಾಡ್ತಾಯಿದ್ರು ಅಂತೇಳಿ ನಾವೆಲ್ಲ ಕೇಳಿದ್ದು ನಾವಲ್ಲಿ ಅಂದರೆ ಸೊಸೆಯಾಗಿ ಬಂದಂಥವಳಿಗೆ ಅವಳಿಗೆ ಯಾವುದೇ ರೀತಿ ಹಕ್ಕನ್ನು ಕೊಡದೆ ಮನೆ ಕೆಲಸದ ಆಕೆ ಥರ ನೋಡ್ತಿದ್ದು ಅಂತೇಳಿ ನಾವು ಕತೆ ಕೇಳಿದ್ದು ಅಷ್ಟೇ ನಾವು ನೋಡಿತಿಲ್ಲ ಯಾರೋ ನಾವಲ್ಲಿ ಆದರೆ ಆ ಒಂದು ಈ ಒಂದು ಈನ ಕೃತ್ಯವನ್ನು ತೆಗಿಬೇಕು ಅಂತೇಳಿ ದೇಶ ನಮ್ಮ ಸಂವಿಧಾನದ ಅಡಿಯಲ್ಲಿ ಹೆಣ್ಮಕ್ಳಿಗೆ ಬೇಕಾದಂಥ ಎಲ್ಲ ಹಕ್ಕುಗಳನ್ನು ಕೊಟ್ಟು ಮತ್ತು ಅವರ ರಕ್ಷಣೆ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದಲೇ ಇವತ್ತು ನಾವು ನಮ್ಮ ದೇಶದ ಸಂವಿಧಾನದಲ್ಲಿ ಅವರಿಗೆ ಫೋನ್ ಎಂಟ್ರಿ ವರದಕ್ಷಣೆ ಕಿರುಕುಳ ಕೇಸನ್ನು ಜಾರಿಗೆ ತಂದರು ವಿಪರ್ಯಾಸ ಅಂತಂದರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದೀವಿ ನಾವೆಲ್ಲ ಅಂತ ಅಂದ್ರೆ ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕೆಟ್ ಹೆಣ್ಮಕ್ಳಿಗೆ ಕಿರ್ಕೊಳ್ಳಲ್ಲ ಹೆಣ್ಮಕ್ಳಗೆ ಮದುವೆ ಆದ್ರೆ ತಾಳಿ ಕಟ್ಟಿದ ತಕ್ಷಣ ಕಿರ್ಕೊಳ್ಳೋ ಸ್ಟಾರ್ಟ್ ಆಯ್ತು ಅಂತ ಗಂಡ ಗಂಡನಿಗೆ ಆ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕಾರಣ ಏನು ಅಂತಂದ್ರೆ ಈಗ ಮೊದಲು ಹೇಳಿ ಎಂಗೇಜ್ಮೆಂಟ್ ಅಂತ ಇರ್ತಿಲ್ಲ ಈಗ ಮದುವೆಯಾಗ ಮುಂಚಿತವಾಗಿ ಎಂಗೇಜ್ಮೆಂಟ್ ಮಾಡ್ಕೋತಾರೆ ಎಂಗೇಜ್ಮೆಂಟ್ ಆದ ತಕ್ಷಣವೇ ಗಂಡನ ಮೇಲೆ ಅಧಿಕಾರವನ್ನು ಪ ಪ್ರಯೋಗ ಮಾಡೋಂಥ ಸನ್ನಿವೇಶಗಳು ಈಗ ಆಗಿದೆ ಅಲ್ಲಿ ಈಗ ಹಲವಾರು ನಾವೆಲ್ಲ ನೋಡ್ತೀವಿ ಫೋಟೋ ಶೂಟ್ ಮಾಡೋವಂಥದ್ದು ಮ್ಯಾರೇಜ್ ಡೇನೋ ಅವೆಲ್ಲ ಎಲ್ಲ ಹಲವಾರು ಕಾರ್ಯಕ್ರಮಗಳು ಮಾಡಿಕೊಳ್ತಾರೆ ಆದರೆ ನಿಜವಾಗಿ ಅವ್ರು ಮದುವೆ ಆಗೋದು ಯಾವಾಗ ತಾಳಿಯನ್ನು ಕಟ್ಟಿದ ನಂತರ ಅವರು ಮದುವೆ ಗಂಡೆ ಹೆಂಡತಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ದುರಂತ ಏನು ಅಂತಾರೆ ನಾನು ಹಲವಾರು ಕೇಸ್ಗಳು ನಾವು ನಾವಲ್ಲಿ ನಮ್ಮದೊಂದು ಎರಡು ಕೇಸ್ ಕೂಡ ಬಂದಿತ್ತಲ್ಲಿ ತಾಳಿನೇ ಕಟ್ಟಿಲ್ಲ ಗಂಡನೇ ಆಗಿಲ್ಲ ಆತನ ಮೇಲೆ ಬಂದು ಕೇಸ್ ಕೂಡ ಅನ್ನೋ ಒಂದು ಪ್ರವೃತ್ತಿ ಕೂಡ ಈಗ ಪ್ರಾರಂಭವಾಗಿದೆ ಅಲ್ಲಿ ಭಾಳ ಪ್ರಮುಖವಾದ ಅಂಶ ಅಂತಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದರ ಮೇಲೆ ಒಂದು ಗುರುತರವಾದಂಥ ಒಂದು ಆರೋಪವನ್ನು ಎತ್ತಿಡಿದಿದೆ ಇಲ್ಲಿ ಹೆಣ್ಮಕ್ಳಿಗೆ ಇರುವಂಥ ಅಧಿಕಾರವನ್ನು ಫೋನ್ ಐಎಂಟಿಟಿ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಂಡು ಗಂಡನ ಜೊತೆ ಅವ್ರ ತಂದೆ ತಾಯಿ ಮತ್ತು ಅವರ ಅಕ್ಕ ತಂಗಿಯವರ ಮೇಲೆ ಕೂಡ ನಡೆಸೋವಂಥ ಕೆಲಸವನ್ನು ಮಾಡ್ತಾ ಅಂತ ಅಂತಂಥೇಳಿ ಈ ಹಿಂದೆ ಒಂದು ಕಾನೂನು ಕೂಡ ಜಾರಿಗೆ ತಂತು ಫೋನ್ ಎ ಪ್ರಕರಣದ ಜಾರಿಯಾದರೆ ಯಾವುದೇ ಕಾರಣಕ್ಕೂ ತನಿಖೆ ಮಾಡಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಬಾರ್ದು ಅಂತಂಥೇಳಿ ಆದರೆ ಆದರೂ ಕೂಡ ಸ ತಡೆಗಾಟಕ್ಕೆ ಸಾಧ್ಯವಾಗಲೇ ಇಲ್ಲ ಅಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಇವರು ಮದುವೆ ಆದ ತಕ್ಷಣ ಒಂದು ಪ್ರೀತಿಸ್ ಮದುವೆ ಆಗಿರಲಿ ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿರಲಿ ಇಲ್ಲ ಈತನೇ ದುಡ್ಡು ಕೊಟ್ಟ ಮದುವೆ ಆಗಿರೂ ಕೂಡ ಅಲ್ಲಿ ಯಾರು ಏನು ಆಡಂಬರದ ಜೀವನ ಅನ್ನೋಕ್ಕಿಂತಲೂ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಮದುವೆ ಆದರೂ ಕೂಡ ಅವ್ರಿಗೆ ಮದುವೆ ಆಗೋ ಸಂದರ್ಭದಲ್ಲಿ ಒಂದು ಐವತ್ತು ಗ್ರಾಮ್ಸು ನೂರು ಕ್ರಾಮ್ಸು ಗೋಲ್ಡ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಇಲ್ಲ ಒಂದು ಐವತ್ತು ಐವತ್ತು ಸಾವಿರ ಒಂದು ಲಕ್ಷಣ ಖರ್ಚಿಗೆ ಅಂತ ಕೊಟ್ಟಿರ್ತಾರೆ ಅಲ್ಲಿ ಆದರೆ ಅವ್ರು ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಹೇಗಿರ್ತಾರೆ ಅಂತ ಅಂದರೆ ಸುಮಾರು ಅರ್ಧ ಕೆ ಜಿ ಗೋಲ್ಡ್ ಕೊಟ್ಟಿದ್ದು ನಾವು ಒಂದು ಕೋಟಿ ಕ್ಯಾಶ್ ಕೊಟ್ಟಿದ್ದು ಈ ಥರ ಒಂದು ಈ ಒಂದು ದುರ್ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಗಂಡು ಮಕ್ಕಳ ಮನಸ್ಥಿತಿಯನ್ನು ಹಾಳು ಮಾಡಿ ಸಾಂಸಾರಿಕ ಜೀವನದಲ್ಲಿ ಅಲ್ಲೊಲು ಕೊಲ್ಲ ಪ್ರಾರಂಭ ಆಗ್ತಾಯಿದೆ ನಾನು ಜನ ನಾಗರಿಕರಲ್ಲಿ ಮನವಿ ಮಾಡೋದೇನು ಅಂತ ಅಂದ್ರಲ್ಲಿ ನಾಗರಿಕರ ಹಕ್ಕು ರಕ್ಷಣೆಗಾಗಿ ಹೆಣ್ಣುಮಕ್ಕಳ ರಕ್ಷಣೆಗಾಗಿ ಈ ಫೋರ್ ನೈನ್ ಟಿ ಕಾನೂನು ತಂದಿದ್ದಾರೆ ಅಲ್ಲಿ ಆ ಕಾನೂನನ್ನು ಬಳಕೆ ಮಾಡಿಕೊಂಡು ನಿಮ್ಮ ರಕ್ಷಣೆ ಮಾಡಿಕೊಂಡು ಸಮಾಜದ ಏಳಿಗೆಗಾಗಿ ನೀವು ಕಷ್ಟಪಡಿ ಹೋರಾಟ ಮಾಡಿ ಆದರೆ ಅದು ಹಕ್ಕನ್ನು ದುರು ದುರುಪಯೋಗ ಮಾಡಿಕೊಂಡು ಗಂಡು ಮಕ್ಕಳ ಜೀವನವನ್ನು ಭವಿಷ್ಯವನ್ನು ನರಕಕ್ಕೆ ತಳ್ಳಬೇಡಿ ನೀವು ಅಲ್ಲಿ ಈಗ ಒಂದು ಒಬ್ಬ ಗಂಡನಿಗೆ ನೀವು ಬೇಡ ಅಂತ ಡೈವರ್ಸ್ ಕೊಟ್ಟು ನೀವು ಫೋನಿನ ಟಿಕೆಟ್ ಕೇಸ್ ಬುಕ್ ಮಾಡಿ ಅವನ್ನ ಡೈವರ್ಸ್ ಕೊಟ್ಟು ಕೊಡಲಿ ಮತ್ತೆ ನಿಮ್ಮ ಜೊತೆ ಇನ್ನೊಬ್ಬ ಗಂಡ ಬರಲೇಬೇಕು ಅದೇನು ಕಂಪ್ಯೂಟರ್ ಬಂದು ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲ ರೋಬೋ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆತನ ಕೂಡ ಒಬ್ಬ ಗಂಡಾಗಿರ್ತಾನೆ ಭಾಳ ವಿಶೇಷ ಏನಂತಂದರೆ ನಿಮಗೆ ಜನ್ಮ ಕೊಟ್ಟ ತಂದೆ ಕೂಡ ಗಂಡಾಗಿದ್ದಾನೆ ಮತ್ತು ತಮ್ಮ ಒಡ ಅಣ್ಣ ತಮ್ಮದ್ರು ಕೂಡ ಗಂಡಾಗಿರ್ತಾರೆ ಹಾಗಾಗಿ ನಾನು ನನ್ನ ಅಕ್ಕ ತಂಗಿಯರಿಗೆ ಮತ್ತು ಇವರಿಗೆಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟ ಏನೋ ಅಲ್ಲಿ ವರದಕ್ಷಣ ಕಿರುಕುಳ ಕೇಸನ್ನು ದುರುಪಯೋಗ ಮಾಡ್ಕೋಬೇಡಿ ನೀವು ಅದು ಅದು ನಿಮ್ಮ ರಕ್ಷಣೆಗಾಗಿದೆ ನಿಮ್ಮ ಮೇಲೆ ಅಂಥ ಗುರುತರವಾದಂಥ ಆರೋಪಗಳು ಬಂದು ಅಪರಾಧ ಎಡದಾಗ ಅದನ್ನು ದುರುಪಯೋಗ ಉಪಯೋಗ ಮಾಡ್ಕೊಳ್ತೀವಿ ಅಲ್ಲಿ ಹಾಗಾಗಿ ಈ ಒಂದು ಏನು ನಮ್ಮ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಸೊ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾಗರತ್ನವರು ನೆನ್ನೆ ಏನು ಭಾಳ ಆತಂಕ ಆತಂಕಕಾರಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಫೋರ್ ಐಟಿಟಿ ಕೇಸನ್ನು ಯಾವ ರೀತಿ ಹೆಣ್ಮಕ್ಳು ದುರುಪಯೋಗ ಮಾಡ್ಕತಿದ್ರೆ ಸಮಾಜದ ಹಿತ ಯಾವ ರೀತಿ ಹಾಳಾಗ್ತದೆ ಅಂತೇಳಿ ಅದಕ್ಕೆ ಅವಕಾಶ ಕೊಡ್ಬಿಡಿ ಅಂತೇಳಿ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ತೀನಿ ನಾನು ಖಂಡಿತ ನೋಡಿ ಒಂದು ಅವರು ಫೋನ್ ಐಂಟಿಟಿ ಕೇಸ್ ಹಾಕಿದ ತಕ್ಷಣ ತಪ್ಪಿಸ ಸಾಧ್ಯ ಇಲ್ಲ ಅಂತಲ್ಲ ನಾವು ಸಮಾಧಾನವಾಗಿ ಅದನ್ನು ಎದುರಿಸ್ಬೇಕು ನಾವಲ್ಲಿ ನಿಜವಾಗಿ ನಾವು ವರದಕ್ಷಿಣೆ ತೊಗೊಂಡಿದ್ವಿ ನಾವಲ್ಲಿ ಅವ್ರ ಮೇಲೆ ವರದಕ್ಷಿಣೆ ಕಿರುಕುಳನ ಮಾಡಿದ್ವಾ ಸುಳ್ಳು ಕೇಸು ಯಾವುದು ಅಂತ ಅಂತೇಳಿ ಅದನ್ನು ತನಿಖಾಧಿಕಾರಿಗಳು ತನಿಖಾಧಿಕಾರಿಗಳಿಗೆ ಸಹಕಾರವನ್ನು ಮಾಡಿ ಅದನ್ನು ತನಿಖೆಯಲ್ಲಿ ಅದು ಸುಳ್ಳು ಅಂತ ಸಾಬೀತಪಡಿಸ್ಕೋಬೇಕು ಅವ್ರಲ್ಲಿ ಆತ್ಮತ್ಯ ಶರಣಾಗುವಂಥ ಏನೇ ಕೃತ್ಯಗೆ ಯಾವ ಗಣಸು ಕೂಡ ತಲೆ ಹಾಕಬಾರ್ದು ಅದು ನನ್ನ ವಿಶೇಷ ಮನವಿ ನಂದು